ಖರ್ಗೆ ಅವರು ಅಪೋಸಿಷನ್ ಲೀಡರ್ ಇದ್ರು, ಇವತ್ತು ಸತ್ಯ ಹೇಳಕ್ ತಯಾರಾಗೇ ಇಲ್ಲ. ಕುಮಾರಸ್ವಾಮಿ ಹೇಳೋದೆಲ್ಲ ಸುಳ್ಳೆ, ಕುಮಾರಸ್ವಾಮಿ ಮಾತಿಗೂ ಸುಳ್ಳೆ ಸುಳ್ಳು ಅಂತಾರೆ. ಯಾರ್ಯಾರ ಮನೆ ಬಾಗಿಲು ತಟ್ಟಿದ್ರಿ ಸಿದ್ದರಾಮಣ್ಣ ಅವರೇ? ನಿಮ್ ಸ್ನೇಹಿತರುಗಳು ನಿಮ್ ಹಿಂದೆ ಮುಂದೆಲೆ ಅವರೇ ಕೈ ಜೋಡಿಸಿ ಬಂದವ್ರು ನಿಮ್ ಜೊತೆ ಆಗ ಕದ್ದು ಮುಚ್ಚಿ ರಾಜಕೀಯ ಯಾಕೆ ಮಾಡಿ? ಎಸ್, ನಾನು ಹೋಗಿ ನೇರವಾಗಿ ಬಿಜೆಪಿ ಜೊತೆ ಸಂಬಂಧ ಬೆಳೆಸಿದ್ದೀನಿ. ಕದ್ದು ಮುಚ್ಚಿ ಎಷ್ಟು ರಾಜಕೀಯ ಮಾಡಿದ್ರಿ ಅಧಿಕಾರಕ್ಕೋಸ್ಕರವಾಗಿ? ಸತ್ಯ ಇವತ್ತರೂ ಹೇಳಕ್ ತಯಾರಾಗಿಲ್ಲ. 8 ಉಪಚುನಾವಣೆ ಯಾವ ರೀತಿ ನಡೆಸಿದ್ರೆ ಅವತ್ತು ಕಾಂಗ್ರೆಸ್ನಲ್ಲಿ ಅಪೋಸಿಷನ್ ಲೀಡರ್ ಆಗಿ ಮಲ್ಲಿಕಾರ್ಜುನ ಖರ್ಗೆ ಇದ್ದಾಗ ಏನು ಮಾಡಿದ್ರಿ? 8 ಚುನಾವಣೆಯಲ್ಲಿ ನೀವು ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡಿದ್ರ? ಯಾರು ಹೋಗಿದ್ರು ಹೊಂದಾಣಿಕೆ ಮಾಡೋದಕ್ಕೆ ಅವತ್ತಿನ ಸರ್ಕಾರದ ಬಿಟಿ ಮಗಕ್ಕೆ? ಬೇಕಾದಷ್ಟು ಇಶ್ಯೂಗಳಿದೆ ನಿಮ್ಮ ಬಗ್ಗೆ ಮಾತಾಡೋದಾದ್ರೆ. ಶೋಷಿತ ವರ್ಗದ ಬಗ್ಗೆ ಇವತ್ತು ಆ ಒಂದು ಸಮಾಜಗಳನ್ನು ಉಳಿಸ್ತಕ್ಕಂತ, ಆ ಸಮಾಜಗಳಿಗೆ ಆಗಿರ್ತಕ್ಕಂಥ ಅನ್ಯಾಯ ಸರಿಪಡಿಸ್ತಕ್ಕಂಥ ಶಕ್ತಿ, ಆ ನೈತಿಕತೆ ನಿಮ್ಮಲ್ಲಿ ಇದೆಯಾ ಅಂತಕ್ಕಂಥದ್ದು ನಿಮ್ಮ ಮಾತು ನೀವು ಪ್ರಶ್ನೆ ಹಾಕೊಳ್ಳಿ. ನೀವು ನಡೆಸಿರ್ತಕ್ಕಂಥ 40 ವರ್ಷದ ರಾಜಕೀಯ ಜೀವನದಲ್ಲಿ ಕಾಂತರಾಜ ವರದಿ ನಿಮ್ಮ ತಾಕತ್ತಿದ್ರೆ ಅಕ್ಸೆಪ್ಟ್ ಮಾಡಿ, ಅದು ಅತ್ಯುತ್ತಮವಾದಂಥ ವರದಿ ಇದ್ರೆ. ಕಾಂತರಾಜು ಬರೆದಿರೋ ವರದಿರ ಅದು, ನೀವು ಕೂತ್ಕೊಂಡು ಬರೆಸಿರೋದು ಅದು, ಆ ವರದಿ ತಗೊಂಡಿರೋದು, ನಾನು ಕಾಣದೇ ಇರೋದ ಯಾತಿಕ್ ಅವತ್ತು ಮೆಂಬರ್ ಸೆಕ್ರೆಟರಿ ಸೈನ್ ಹಾಕ್ಲಿಲ್ಲ? ಅವ್ರು ಪ್ರಾಮಾಣಿಕವಾಗಿ ವರದಿ ರೆಡಿ ಮಾಡಿದ್ರೆ ಯಾತಿಗೆ ಸೈನ್ ಹಾಕ್ಲಿಲ್ಲ ಅವತ್ತು? ಆಂಜನೇಯಲು ಮಿನಿಸ್ಟರ್ ಇದ್ದಾಗಲೇ ಅದು ಒಂದು ಪ್ರಜಾವಾಣಿ ಪತ್ರಿಕೆಯಲ್ಲಿ ಯಾವ್ಯಾವ ಸಮಾಜ ಅಂತೇಳಿ ಅವತ್ತೊಂದು ಬಿಟ್ರಲ್ಲ ಐಟಮ್ನ. ಯಾರು ಬಿಡಿಸಿದ್ದು ಅದನ್ನ? ನಾವು ಬಿಡಿಸಿದ್ವ. ಇವತ್ತು ಹೇಳ್ತೇನೆ ನಾನು, ಈ ರಾಜ್ಯದಲ್ಲಿ ಇರ್ತಕ್ಕಂಥ ಬಡ ಕುಟುಂಬಗಳು ಯಾವುದೇ ಜಾತಿಯವರಿರಲಿ, ಆ ಜಾತಿಗಳ ಬದುಕಿಗೆ ಎಲ್ಲ ರೀತಿಯ ಬೆಂಬಲವನ್ನ ಇವತ್ತು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಗೌರವಯುತವಾದಂಥ ಬದುಕನ್ನು ತರಲಿಕ್ಕೆ ನಮ್ಮ ಪಕ್ಷ ಇವತ್ತು ಸಂಪೂರ್ಣ ಸಹಕಾರ ಕೊಡಲಿಕ್ಕೆ ತಯಾರಾಗಿದ್ದೇವೆ. ಇವತ್ತು ತಯಾರಾಗಿದ್ದೇವೆ ಪ್ರಾಮಾಣಿಕವಾದ ತೀರ್ಮಾನ ಮಾಡೋದಾದ್ರೆ ಅನ್ಕಂಡೀಷನಲ್ ಸಪೋರ್ಟ್ ಕೊಡ್ತೇವೆ. ಆ ತಳವರ್ಗದ ಜನ ಯಾರಿದ್ದಾರೆ, ಶೋಷಿತ ವರ್ಗ ಅಂತ ಏನು ಭಾಷಣ ಮಾಡ್ತಾ ಇದ್ದೀರಿ, ಸಮಾವೇಶ ಮಾಡಿದ್ದೀರಿ? ದೇವೇಗೌಡರು ಮುಖ್ಯಮಂತ್ರಿಗಳಿದ್ದಾಗ ಯಾವೊಂದು ಶಾಸಕರುಗಳು ಕೆಲವು ತೀರ್ಮಾನ ಮಾಡೋದಾದ್ರೆ ರಾಜೀನಾಮೆ ಕೊಡ್ತೀವಿ ಅಂತ ಎದುರಿಸಿದಂಥ ಸಂದರ್ಭದಲ್ಲಿ ದೇವೇಗೌಡರು ನಾನು ಅಧಿಕಾರದಲ್ಲಿ ಮುಂದುವರಿಬೇಕು ಅಂದ್ರೆ ತೀರ್ಮಾನ ಮಾಡೇ ಮಾಡ್ತೇನೆ, ಇಲ್ಲ ನಾನು ರಾಜೀನಾಮೆ ಕೊಟ್ಟು ಹೊರಗೆ ಬರ್ತೀನಿ ಅಂತಕ್ಕಂಥ ಧೈರ್ಯ ದೇವೇಗೌಡರು ಅವತ್ತು ತೋರಿಸಿದಾಗ ನೀವು ಆ ಮಂತ್ರಿಮಂಡಲದಲ್ಲಿ ಇದ್ರಿ, ಏನೇನು ಚರ್ಚೆ ಆಗಿದೆ ಈ ಬಡವರ ವರ್ಗದ ಬಗ್ಗೆ ಚರ್ಚೆ ಆದಾಗ, ರಾಜಕೀಯ ಮೀಸಲಾತಿನ ಸ್ಥಳೀಯ ಸಂಸ್ಥೆಗಳಲ್ಲಿ ಕೊಡ್ತಕ್ಕಂಥ ನಿರ್ಧಾರ ಮಾಡಿದಾಗ ಏನೇನು ಚರ್ಚೆ ಆಯಿತು? ನೀವುಗಳೇ ಇದ್ರಿ, ನೀವು ಸಮಿತಿ ಒಳಗಿದ್ರಿ ಉಪಸಮಿತಿನಲ್ಲಿ. ಅವತ್ತು ದೇವೇಗೌಡರು ಯಾವ ರೀತಿ ನಡೆದಿದ್ದಾರೆ ಈ ವರ್ಗದ ಜನರ ಪರವಾಗಿ ಇವತ್ತು ಹೇಳ್ತೇವೆ. ಬರೀ ಶೋಷಿತ ವರ್ಗಗಳ ಹೆಸರಿನಲ್ಲಿ ಸಾಕು ಆಗಿದ್ದೀರಿ ಮುಖ್ಯಮಂತ್ರಿ, ಮಾಡಿ ನಿಮ್ ತಾಕತ್ತಿದ್ರೆ. ಇವತ್ತು ಜನ ಅಧಿಕಾರ 136 ಸೀಟ್ ಕೊಟ್ಟವರೆ, ಕೊಡಿ ಕ್ರಾಂತಿಕಾರಿ ಬದಲಾವಣೆ. ಏನ್ ತರಬೇಕು ಆ ವರ್ಗದ ಜನರನ್ನ ಇವತ್ತು ಮೇಲೆತ್ತಲಿಕ್ಕೆ? ನಾವು ನಿಮ್ ಪರವಾಗಿದ್ದೇವೆ. ಬರೀ ಭಾಷಣ ಮಾಡ್ಕೊಂಡು ಬುರುಡೆ ಭಾಷಣ ಮಾಡ್ಕೊಂಡು ಅದೆಂಥದ್ದು ಒಂದು ಗಾದೆ ಹೇಳ್ತಿದ್ರು, ಅದೆಂಥದ್ದು ಮೈಯೆಲ್ಲ ಅದೆಂಥದ್ದು ಪಾಪ ದಾಸೇನರ ಬಗ್ಗೆ ಅವರು ನಿಷ್ಠೆಯಿಂದ ದೇವರನ್ನ ಭಜನೆ ಮಾಡಿ ಮನೆ ಮುಂದೆ ಹೋಗಿ ಭಿಕ್ಷೆ ಬಿಡ್ತಾರೆ. ಯಾವುದೋ ಒಂದು ಸಂಸ್ಕೃತಿ ಇದೆ, ದೊಡ್ಡ ದೊಡ್ಡ ಶ್ರೀಮಂತರ ಕುಟುಂಬದಲ್ಲಿ ಒಂದು ಸಂಸ್ಕೃತಿ ಇದೆ ನಮ್ಮಲ್ಲಿ. ಅವ್ರಿಗೆ ನಾನು ಹೋಲಿಕೆ ಮಾಡಬಾರದು. ಬರೀ ಬುರುಡೆ ಬಿಟ್ಟುಕೊಂಡು ಬೂಟಾಟಿಗೆ ಎಷ್ಟು ದಿವಸ ಮಾಡ್ತೀರಿ? ಜನ ಕೊಟ್ಟವ್ರು 135 ಸೀಟು, ಧೈರ್ಯವಾಗಿ ಮಾಡಿ. ಅಶೋಚಿತ ವರ್ಗಕ್ಕೆ ಏನು ಕಾರ್ಯಕ್ರಮ ಕೊಡಬೇಕು? ಹಿಡ್ಕೊಂಡಿರೋದು ಯಾರು ನಿಮ್ಮನ್ನ? 380,000 ಕೋಟಿ ಬಜೆಟ್ ತೋರಿಸ್ತೀನಿ ಏನು ಅಂತೇಳಿ ಹೇಳ್ತಾ ಇದ್ದೀರಲ್ಲ, ಕೊಡ್ರಪ್ಪ. ಅದು ಏನು ಕೊಡಬೇಕು ಶೋಷಿತ ವರ್ಗಕ್ಕೆ? ನಿಮ್ಮ ಪರವ ನಾವು ನಿಲ್ತೀವಿ. ಸ್ವಲ್ಪ ಒಡೆಯೋದು ನಿಲ್ಲಿಸಿ, ಕಮಿಷನ್ ಒಡೆಯೋದು ನಿಲ್ಲಿಸಿ. ಇದು ವಿಧಾನಸಭೆಯಲ್ಲಿ ಮಾತಾಡಬೇಕು, ಇದು ನಿಮ್ಮ ಮುಂದೆ ಟ್ರೈನಿಂಗ್ ತಗೋತಾ ಇದ್ದೀನಿ ನೆಕ್ಸ್ಟ್ ಮಾತಾಡೋಕ್ಕೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.